ಕಾಡಿನ ಮಧ್ಯದಲ್ಲಿ ನಾವು ಎಲ್ಲ ಮರ ಗಿಡಗಳನ್ನು ಬಳ್ಳಿಗಳನ್ನು ಪರಿಚಯಿಸುತ್ತಾ ಬಂದಾಗ ಮರಗಳ ಪ್ರಭೇದಗಳಲ್ಲಿ ಇನ್ನೊಂದು ವಿಶೇಷವಾದಂತಹ ಒಂದು ಮರವನ್ನು ನಾವು ಅಥವಾ ಆ ಒಂದು ಗಿಡವನ್ನು ನಿಮ್ಮ ಈ ಮುಂದೆ ಪರಿಚಯಿಸಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ನಮ್ಮ ಮಲೆನಾಡಿನಲ್ಲಿ ಗಂಧದ ಗಿಡ ಹೇಳಿ ಕರೀತಾರೆ. ಶ್ರೀಗಂಧ ನೀವು ಕೇಳಿದ್ದೀರಿ. ಸಾಮಾನ್ಯವಾಗಿ ದೇವರಿಗೆ ಈ ಗಂಧದ ಕೊರಡಿನಿಂದ ಗಂಧವನ್ನು ಕಲ್ಲಿನ ಮೇಲೆ ತೇದು ನಂತರದಲ್ಲಿ ಗಂಧದ ಒಂದು ಲೇಪನವನ್ನು ಮಾಡ್ತಾರೆ. ಅದಕ್ಕೆ ಶ್ಲೋಕ ಹೇಳ್ತಾರೆ, ಗಂಧದ್ವಾರಾಂ ದುರಾದೃಶಾಂ ನಿತ್ಯ ಪುಷ್ಪಾಂ ಕರಿಷ್ಯಣಿ. ಅಂದರೆ ಗಂಧವನ್ನು ಆ ಒಂದು ದೇವರಿಗೆ ಧರಿಸಿ ಆ ನಂತರ ಪುಷ್ಪವನ್ನು ಅರ್ಪಣೆ ಮಾಡಬೇಕು ಅಂತ ಒಂದು ಪ್ರತೀತಿ ಆಧ್ಯಾತ್ಮಿಕದಲ್ಲಿ ಬರ್ತದೆ. ಹಾಗಾಗಿ ಈ ಗಂಧದ ಗಿಡ ಕೇವಲ ಆಧ್ಯಾತ್ಮಕ್ಕೆ ಒಂದೇ ಅಲ್ಲ, ಈ ಗಂಧದ ಸೊಪ್ಪಿನಿಂದ ನಾವು ಚಟ್ನಿಗಳನ್ನು ಮಾಡ್ಬೋದು. ಅದಲ್ಲದೆ ಈ ಒಂದು ಜೀರಿಗೆ ಗಂಧವನ್ನು ನಾವು ಗಂಧದ ಕಲ್ಲಿನಲ್ಲಿ ತೇಯ್ದು ಮಕ್ಕಳಿಗೆ ಮತ್ತು ದೊಡ್ಡವರು ಸಹ ಪ್ರಮಾಣದಲ್ಲಿ ಬಳಸೋದ್ರಿಂದ ಸಾಮಾನ್ಯವಾಗಿ ಅಜೀರ್ಣ ಕ್ರಿಯೆಗಳು, ಹೊಟ್ಟೆ ನೋವು ಇವೆಲ್ಲ ಕಡಿಮೆ ಆಗ್ತದೆ. ಅದಲ್ಲದೆ ಈ ಗಂಧದ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಹೋಮ ಹವನಗಳಿಗೂ ಸಹ ಇದನ್ನು ಬಳಸ್ತಾರೆ. ಹಾಗಾಗಿ ಗಿಡ ಪ್ರಭೇದಗಳಲ್ಲಿ ಒಂದು ವಿಶೇಷವಾದಂತಹ ವೃಕ್ಷ ಗಂಧದ ಎಣ್ಣೆಯನ್ನು ತೆಗಿತಾರೆ. ಇದರಿಂದ ಇವತ್ತು ಈ ಗಂಧದ ಮರಗಳೇ ಇವತ್ತು ಕಾಡಿನಿಂದ ಮಾಯವಾಗ್ತಾ ಇದೆ. ಕಾರಣ ಇಷ್ಟೇ, ಇದನ್ನು ಕಳ್ಳದೊಂದೆ ಮಾಡುವ ಮೂಲಕವಾಗಿ ಬೇರೆ ಬೇರೆ ರೀತಿಯಿಂದ ಇದನ್ನು ಸಂಪೂರ್ಣವಾಗಿ ಈ ಒಂದು ಗಿಡ ಪ್ರಭೇದಗಳು ಕಡಿಮೆ ಆಗ್ತಾ ಇದೆ. ಈಗ ಸರ್ಕಾರ ಮತ್ತು ಬೇರೆ ರೀತಿಯಿಂದ ಗಂಧದ ಗಿಡಗಳನ್ನೇ ಬೆಳೆಸುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಗಂಧದ ಮೌಲ್ಯತೆಗಳು ಅದ್ಭುತವಾಗಿದ್ದು, ಹಾಗಾಗಿ ಈ ಗಂಧವನ್ನು ಉಳಿಸಿ ಬೆಳೆಸುವ ಮೂಲಕವಾಗಿ ಅದು ಕಾಡಿನ ಗಂಧ ನೋಡಿ, ಈ ಮರವನ್ನು ನಿಮಗೆ ತೋರಿಸ್ತಾ ಇದೆ. ಅದ್ಭುತವಾದಂತಹ ಒಂದು ಕಾಡಲ್ಲೇ ಬೆಳೆದು ಜಾತಿ ಒಂದು ಉತ್ತಮವಾದಂತಹ ವೃಕ್ಷ. ಅಲ್ಲದೆ ನೋಡಿ, ಇದು ಹಸಿರು ಎಲೆಗಳು ನಿಮ್ಮ ಕಡೆಗೆ ಕಾಣ್ತವೆ. ಹಾಗಾಗಿ ಈ ಗಂಧದ ಗಿಡವನ್ನು ಬೆಳೆಸಿ ಉಳಿಸುವ ಮೂಲಕವಾಗಿ ಒಂದು ವಿಶಿಷ್ಟವಾದಂತಹ ಮರ ಪ್ರಭೇದಗಳಲ್ಲಿ ಒಂದಾದಂತಹ ಈ ಶ್ರೀಗಂಧವನ್ನು ಉಳಿಸೋಣ, ಬೆಳೆಸೋಣ. ಎಲ್ಲರಿಗೂ ನಮಸ್ಕಾರ.